ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾನು ಹೊಸ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೀನಿ. ಈ ಪುಸ್ತಕದ ಹೆಸರು ಭಾಷಾಂತರ ಪುಸ್ತಕ, ಟ್ರಾನ್ಸ್ಲೇಷನ್ ಬುಕ್. ಇದು ಎಕ್ಸ್ಕ್ಲೂಸಿವ್ ಆಗಿ PSI ಆಸ್ಪರೆಂಟ್ಸ್ಗೆ ಅಂತ ಹೇಳಿ ಈ ಪುಸ್ತಕವನ್ನು ರೆಡಿ ಮಾಡಿರೋದು. ಇಲ್ಲಿ ನೀವು ನೋಡಬಹುದಾಗಿದೆ, ಈ ಪುಸ್ತಕದಲ್ಲಿ ನಾನು ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನು ಫ್ಲೋ ಚಾರ್ಟ್ ರೀತಿಯಲ್ಲಿ, ಅಂದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹೀಗೆ ಸೆಗ್ರಿಗೇಟ್ ಮಾಡಿ ಇಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಹಾಗೆ ಎರಡೂ ಭಾಷೆಗಳಿಗೆ ಸಂಬಂಧಿಸಿದ ಹಾಗಿನ ವೊಕ್ಯಾಬ್ಯುಲರಿಯನ್ನು ನೋಡ್ತೀರಾ. ಇಂಗ್ಲಿಷ್ ಗ್ರಾಮರನ್ನು ಕೂಡ ಸರಳ ರೀತಿಯಲ್ಲಿ ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಹಾಗಾದರೆ ಒಂದು ಪಕ್ಷಿ ನೋಟ ಹೇಗಿದೆ ನಮ್ಮ ಪುಸ್ತಕದ್ದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ. ಯಾವುದೇ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಅದರ ಅರ್ಥ ತಿಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ನೀವು ನೋಡಬಹುದು ಅದರ ಅರ್ಥವನ್ನು ನಾನು ಮೊದಲಿಗೆ ಕೊಟ್ಟಿದ್ದೀನಿ. ಹಾಗೆ ಯಾವ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದರಲ್ಲಿ ಬರುತ್ತೆ, ಅಂದರೆ ನೀವು ಗ್ರಾಮರನ್ನು ಕಲಿಬೇಕು ಅಂತಂದರೆ ಏನೇನು ಕಲಿಬೇಕು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಅದಾದಮೇಲೆ ಆ್ಯಸ್ ಯು ಕ್ಯಾನ್ ಸಿ ಐ ಹ್ಯಾವ್ ಇನ್ಕ್ಲೂಡೆಡ್ ಗ್ರಾಮರ್ ಪಾಯಿಂಟ್ಸ್. ಗ್ರಾಮರ್ ಪಾಯಿಂಟ್ಸನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆ, ದೆನ್ ಈ ರೀತಿಯಲ್ಲಿ ನಿಮಗೆ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಬಗ್ಗೆ ಐಡಿಯಾ ಕೊಟ್ಟಿದ್ದೀನಿ. ದೆನ್ ಕಮ್ಸ್ ಅ ಸಿಂಪಲ್ ಸೆಂಟೆನ್ಸಸ್. ಆ ಒಂದು ಪ್ರಶ್ನೆನ ತೋರಿಸ್ತಾ ಇದ್ದೀನಿ ನೋಡಿ. ಹೀಗಿದೆ ಒಂದು ಪ್ರಶ್ನೆ, ಕನ್ನಡದ ಒಂದು ಸೆಂಟೆನ್ಸ್ ಇಂಗ್ಲಿಷ್ನಲ್ಲಿ ಹೇಗೆ ವಾಕ್ಯ ಮಾಡೋದು, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಐಡೆಂಟಿಫಿಕೇಶನನ್ನು ನೋಡಬಹುದು. ಆಮೇಲೆ ಸಿಂಪಲ್ ಪ್ಯಾರಾಗ್ರಾಫ್, ಅದನ್ನು ಈ ರೀತಿಯಲ್ಲಿ ನಾನು ಕೊಟ್ಟಿದ್ದೀನಿ. ಓಕೆ, ಹೇಗೆ ನೀವು ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ, ಇದರಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವುದು, ಹೀಗೆ ನಾನು ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಇದೇ ರೀತಿಯಲ್ಲ ನೀವು ಇನ್ನಿತರ ಪ್ರಶ್ನೆಗಳನ್ನು ನೋಡಬಹುದು. ಹೀಗೆ ವೊಕ್ಯಾಬ್ಯುಲರಿಯನ್ನು ಆ ಪ್ರಶ್ನೆಯ ಜೊತೆಯಲ್ಲೇ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ, ಕ್ವೆಶ್ಚನ್ ಅದ್ರ ಜೊತೆಯಲ್ಲಿ ವೊಕ್ಯಾಬ್ಯುಲರಿ. ಈ ರೀತಿಯಲ್ಲಿ ನಮ್ಮ ಈ ಒಂದು ಪುಸ್ತಕವಿದೆ. ಇದರಲ್ಲಿ ನೀವು ನಿಮ್ಮ ಪರೀಕ್ಷೆಗೆ ಉಪಯೋಗ ಆಗುವಂತಹ ಎಲ್ಲ ಕಾನ್ಸೆಪ್ಟ್ಸನ್ನು ನೋಡಬಹುದಾಗಿದೆ. ಸೊ ಈ ಪುಸ್ತಕವನ್ನು ಈಗಲೇ ಖರೀದಿ ಮಾಡಿ ನೀವು ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಗೊತ್ತಿದೆ ಅಲ್ವಾ ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ, ಅಂದರೆ 9880720297, ಈ ಒಂದು ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ನಮ್ಮ ಈ ಹೊಸ ಭಾಷಾಂತರ ಪುಸ್ತಕವನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಪೀಪಲ್, ಹ್ಯಾಪಿ ಲರ್ನಿಂಗ್.